ಹೇ ಗಾಯ್ಸ್ ನಮಸ್ಕಾರ ನಾನು ದೀಪಕ್ ದೀಪ್ ಸಿಂಗಲ್ ಚಾಂದ ಸೊ ಗಾಯ್ಸ್ ಇವತ್ತು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡೋಣ ಬೋಲ್ಟ್ ಆಡಿಯೋ ಕರ್ವ್ ಪ್ರೋ ಬ್ಲೂಟೂತ್ ಹೆಡ್ಫೋನ್ಸ್ದು ನೆಕ್ ಬ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಗಾಯ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇದು ಸ್ಪೆಸಿಫಿಕೇಷನ್ಸು ಮತ್ತು ಫೀಚರ್ಸ್ ಏನಿದೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಆ್ಯಂಡ್ ಒಂದು ನೆಕ್ ಬ್ಯಾಂಡ್ ತೊಗೋಬೇಕು ಅಂತ ಒಂದು ಐಡಿಯಾ ಇದ್ದರೆ ಸೊ ಈ ವಿಡಿಯೋನ ಮಿಸ್ ಮಾಡಿದೆ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ ಓಕೆ ಗಾಯ್ಸ್ ಸೊ ಇದೆ ಬೋಲ್ಟ್ ಆಡಿಯೋ ಕರ್ವ್ ಪ್ರೋ ಬ್ಲೂಟೂತ್ ಹೆಡ್ಫೋನ್ಸ್ ಆ್ಯಂಡ್ ಈ ಥರ ಕಲರ್ ನಾನು ತೊಗೊಂಡೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಡ್ಯುವೆಲ್ ಕಲರಲ್ಲಿ ಸೊ ನೋಡ್ಬೋದು ಕಂಪ್ಲೀಟಾಗಿ ಬಾಕ್ಸ್ ಪೀಸ್ ಈ ಥರ ಇರುತ್ತೆ ಆ್ಯಂಡ್ ಈ ಕಡೆ ಸೈಡಲ್ಲಿ ಬಂದಾಗ ವೈಬ್ರೇಷನ್ ಇದೆ ಅಂದರೆ ಕಾಲ್ಸಲ್ಲಿ ವೈಬ್ರೇಷನ್ ಸಿಗುತ್ತೆ ನಿಮಗೆ 12 hour ಬ್ಯಾಟ್ರಿ ಇದೆ 1 year ವ್ಯಾರಂಟಿ ಬಿಲ್ಟ್ ಇನ್ ಮೈಕ್ ಇದೆ ಎಕ್ಸ್ಟ್ರಾ ಬ್ಯಾಸ್ ಕೂಡ ಇದರಲ್ಲಿ ಸಿಗುತ್ತೆ ಒಂದು ಬೇಸ್ ಲೆವರ್ ಬ್ಯಾಸ್ ಲೆವರ್ ಅಂತ ಇದ್ದರೆ ಈ ಹೆಡ್ಫೋನ್ಸ್ನ ಈ ನೆಕ್ ಬ್ಯಾಂಡ್ನ ತೊಗೋಬೋದು ಬಿಲ್ಟ್ ಇನ್ ಮೈಕ್ರೋ ವೂಫರ್ಸ್ ಕೂಡ ಇದೆ ಆ್ಯಂಡ್ ಈ ಸೈಡಲ್ಲಿ ಬಂದಾಗ ನಿಮಗೆ ಬೋಲ್ಟ್ ಆಡಿಯೋ ಅಂತ ತೋರಿಸ್ತಾ ಇದೆ ಬ್ಯಾಕ್ ಸೈಡಲ್ಲಿ ನಿಮಗೆ ಪ್ರೈಸ್ ಟ್ಯಾಗ್ 4999 ತೋರಿಸ್ತಾ ಇದೆ ಬಟ್ ಇದು ನನಗೆ ಅಮೆಝಾನಿಂದ 1400 ರುಪೀಸ್ಗೆ ನಾನು ಪರ್ಚೇಸ್ ಮಾಡಿದ್ದು ತುಂಬ ಒಳ್ಳೆಯ ಒಂದು ನೆಕ್ ಬ್ಯಾಂಡ್ ಅಂತ ಹೇಳ್ಬೋದು ನಾನು ತುಂಬ ರಿವ್ಯೂ ನೋಡಿ ಸ್ಪೆಸಿಫಿಕೇಷನ್ಸ್ ನೋಡಿ ಆ್ಯಂಡ್ ಫೀಚರ್ಸ್ ನೋಡಿನೇ ತೊಗೊಂಡಿದ್ದು ಸೊ ಇದರಲ್ಲಿ ಏನಂದರೆ ಸ್ಪೆಸಿಫಿಕೇಷನ್ಸು ಫಸ್ಟ್ ಬಾಕ್ಸ್ ಓಪನ್ ಮಾಡೋಣ ಸೊ ಬಾಕ್ಸ್ ಓಪನ್ ಮಾಡಬೇಕಾದ್ರೆ ನಿಮಗೆ ಈ ರೀತಿ ಒಂದು ಹೆಡ್ಫೋನ್ ಸಿಗುತ್ತೆ ಸೊ ನಿಮಗೆ ಇಲ್ಲಿ 3 ಕಲರ್ಸಲ್ಲಿ ಸಿಗುತ್ತೆ ನಿಮಗೆ ಬ್ಲ್ಯಾಕ್ ಸಿಗುತ್ತೆ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಬ್ಲೂ ಆ್ಯಂಡ್ ಈ ಥರ ಒಂದು ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿ ಸೊ ನಾನು ರೆಡ್ ಆ್ಯಂಡ್ ಬ್ಲ್ಯಾಕ್ ಚೂಸ್ ಮಾಡಿದೆ ಸೊ ನಾನು ಆ್ಯಕ್ಚುಲಿ ಇದು ಬೆಳಗ್ಗೆ ನನಗೆ ಡೆಲಿವರ್ ಆಗಿದ್ದು ಆ್ಯಂಡ್ ಇದು ಕಂಪ್ಲೀಟಾಗಿ ಬೆಳಗಿಂದ ಸಾಯಂಕಾಲವರೆಗೂ ನಾನು ಯೂಸ್ ಮಾಡಿದೆ ಸೊ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮತ್ತು ಏನೇನು ನನಗೆ ಪ್ರಾಬ್ಲಮ್ಸ್ ಆಯಿತು ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಹೇಳ್ಕೊಡ್ತೀನಿ ಸೊ ಇದೇ ಗೈಸ್ ನೆಕ್ ಬ್ಯಾಂಡು ಆ್ಯಂಡ್ ಸೈಡ್ಲಿ ಇಡೋಣ ಸೊ ನೆಕ್ಸ್ಟ್ ನಿಮಗೆ ಬಾಕ್ಸಲ್ಲಿ ಯೂಸರ್ ಮ್ಯಾನ್ಯುಲ್ ಸಿಗುತ್ತೆ ಯೂಸರ್ ಮ್ಯಾನ್ಯುಲ್ ಒಳಗಡೆ ಒಂದು USB ವೈರ್ ಮಾತ್ರ ಚಾರ್ಜ್ ಮಾಡೋಕ್ಕೆ ಆ್ಯಂಡ್ ನಿಮಗೆ ಇಯರ್ಬಡ್ಸು ಸೈಜಲ್ಲಿ ನಿಮ್ಗೆ ಯಾವ ಥರ ಅಂದರೆ ಇದರಲ್ಲಿ ಇಯರ್ಬಡ್ಸ್ ಇದ್ದೇ ಇರುತ್ತೆ ಮೀಡಿಯಮ್ ಸೈಜಲ್ಲಿ ಒಂದು ಲಾರ್ಜ್ ಸೈಜ್ ಇದೆ ಒಂದು ಸ್ಮಾಲ್ ಸೈಜ್ ಇದೆ ಓಕೆ ಆ್ಯಂಡ್ ಇದರಲ್ಲಿ ಇನ್ನೊಂದು ಯೂಸರ್ ಮ್ಯಾನ್ಯುಲ್ ಫೈನಾ ಇಷ್ಟೇ ಗೈಸ್ ಬಾಕ್ಸಲ್ಲಿ ಸಿಗೋದು ಸೊ ನೆಕ್ಸ್ಟು ನಾನು ಬೆಳಗ್ಗೆ ಇದು ಹಾಕ್ಕೊಂಡು ಹೋಗಿದೆ ಇದರಲ್ಲಿ 2 hours ಆಫ್ ಬ್ಯಾಟ್ರಿ ಲೈಫ್ ಇದೆ ಅಂತ ಹೇಳಿದ್ದಾರೆ ಆ್ಯಂಡ್ ಒಂದೇ ಚಾರ್ಜ್ಗೆ ಅಂದರೆ 1 hour 1.5 hours ಇದು ಫುಲ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಅಂತೆ ಸೊ ನೋಡೋಣ ನಾನು ಮುಂದೆ ಇನ್ನೂ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಬೇಕಂದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಆ್ಯಂಡ್ 2 days ಸ್ಟ್ಯಾಂಡ್ ಬೈ ಸಿಗುತ್ತೆ ಇದರಲ್ಲಿ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ 80% ಇತ್ತು ಆನ್ ಬಾಕ್ಸ್ಲಿ ಬಾಕ್ಸಿಂದ ತೆಗೆದಾಗ ಬಟ್ ನಾನು ಫುಲ್ ಡೇ ಕಂಪ್ಲೀಟಾಗೆ ಇದು ಮಾಡಿದೆ ಯೂಸ್ ಮಾಡಿದೆ ಆ್ಯಂಡ್ ಆಲ್ಮೋಸ್ಟ್ 80%ಇಂದ 60% ಏನೋ ಆಗಿದೆ 58% ಏನೋ ಇಳಿದಿದೆ ಕಂಪ್ಲೀಟ್ ಯೂಸ್ ಮಾಡಿದೆ ನಾನು ಓಕೆ ಸೊ 100% ನನಗೆ ಗೊತ್ತಿರೋ ಇವ್ರು ಹೇಳಿರೋ ಪ್ರಕಾರ 12 hours ಗ್ಯಾರಂಟಿ ಬಂದೇ ಬರುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಕಂಫರ್ಟಬಲ್ ಫಿಟ್ ಇದೆ ಬಟ್ ನನಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ಈ ನೆಕ್ ಇದೆಯಲ್ಲ ಬ್ಯಾಂಡ್ ಇದೆಯಲ್ಲ ಸ್ವಲ್ಪ ಶಾರ್ಟೇಜ್ ಅನಿಸ್ತು ನನಗೆ ಯಾಕಂದರೆ ನಾನು ಮುಂಚೆ ಒಂದು ಝೂಕ್ದು ಯೂಸ್ ಮಾಡ್ತಿದ್ದೆ ಆ ಝೂಕ್ದು ಸ್ವಲ್ಪ ಲಾಂಗ್ ಇತ್ತು ಸೊ ನನಗೆ ಕಂಫರ್ಟಬಲ್ ಅಷ್ಟೊಂದು ಅನಿಸಿಲ್ಲ ಆ ಝೂಕ್ದು ನಮ್ಮ ತುಂಬ ಅನ್ಕಂಫರ್ಟಬಲ್ ತುಂಬ ಚಿಕ್ಕ ಸೈಜ್ ಆಯಿತು ಇದು ಸ್ವಲ್ಪ ದೊಡ್ಡ ಮಾಡಿದರೆ ಚೆನ್ನಾಗಿರೋದು ಆ್ಯಂಡ್ ಸ್ವೆಟ್ ಪ್ರೂಫ್ ಇದೆ ಕಂಪ್ಲೀಟಾಗೆ ಆ್ಯಂಡ್ ಇನ್ನೊಂದು ವಾಯ್ಸ್ ಅಂತ ನಾಯ್ಸ್ ಅಂತ ಹೇಳಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಕಂಪ್ಲೀಟಾಗಿ ಸಿಗುತ್ತೆ ನಿಮಗೆ ಅಕ್ಕಪಕ್ಕ ನಾಯ್ಸ್ ಕ್ಯಾನ್ಸಲೇಷನ್ ಟ್ರಾಫಿಕಲ್ಲಿ ಇದ್ದಾಗ ಹುಷಾರಾಗಿ ಹೊಡಿಸಿ ನಾಯ್ಸ್ ಕ್ಯಾನ್ಸಲ್ ಕಮಿಷನ್ ಇರುತ್ತೆ ಅಂದರೆ ಬ್ಯಾಕ್ ಸೈಡಿಂದ ಹಾರ್ನ್ ಯಾರು ಹೊಡಿತಾ ಇದ್ರೂ ಗೊತ್ತಾಗಲ್ಲ ಸೊ ಒಂದು ಮಾತ್ರ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ಫೈನಾ ಆ್ಯಂಡ್ ಕಾಲ್ಸ್ ನಾನು ತುಂಬ ಸತಿ ಪಿಕ್ ಮಾಡಿದೆ ತುಂಬ ಪಿಕ್ ಮಾಡಬೇಕಾದ್ರೂ ಏನು ಪ್ರಾಬ್ಲಮ್ಸ್ ಆಗಿಲ್ಲ ಕನೆಕ್ಟಿವಿಟಿಯಲ್ಲಿ ತುಂಬ ಈಸಿಯಾಗಿ ಆ್ಯಂಡ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅವ್ರಿಗೂ ಕೇಳಿಸ್ತಾ ಇತ್ತು ನನ್ನ ವಾಯ್ಸು ಆ್ಯಂಡ್ ಅವ್ರ ವಾಯ್ಸ್ ನನಗೂ ಕೇಳಿಸ್ತಾ ಇತ್ತು ಈ ಒಂದು ಇಯರ್ಬಡ್ ಇದೆ ನೋಡಿ ತುಂಬ ಕ್ಲಿಯರಾಗಿ ಕೇಳಿಸುತ್ತೆ ಪ್ಲಸ್ ಫಿಟ್ ಇದೆ ಎಲ್ಲ ಇದಕ್ಕೆ ಕಿವಿಗೆ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ ಸೊ ಏನು ಪ್ರಾಬ್ಲಮ್ಸ್ ಆಗಿಲ್ಲ ನನಗೆ ಓನ್ಲಿ ಹೆಲ್ಮೆಟ್ ತೆಗಿಬೇಕಾದ್ರೆ ಹೆಲ್ಮೆಟ್ ಹಾಕಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು ಇಲ್ಲಾಂದರೆ ಕಿವಿಯಿಂದ ಒಂದ್ಸತಿ ಹಾಕಿಬಿಟ್ರೆ ತುಂಬ ಕ್ಲಿಯರಾಗಿ ಫಿಟ್ ಆಗುತ್ತೆ ಕಂಫರ್ಟಬಲ್ ಫಿಟ್ ಇರುತ್ತೆ ಏನು ನೋವು ಕೂಡ ಇರಲ್ಲ ಓಕೆನಾ ಆ್ಯಂಡ್ ಇದರಲ್ಲಿ ಇನ್ನೊಂದು ಸೊ ನೋಡ್ಬೋದು ಕಂಪ್ಲೀಟ್ಲಿ 60 degree ಒಂದು ಇಯರ್ಬಡ್ ಕೊಟ್ಟಿದ್ದಾರೆ ಇದರಲ್ಲಿ ಓಕೆನಾ ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ನೊಂದು ಏನಂದರೆ ಇದರಲ್ಲಿ IPX5 ರೆಸಿಸ್ಟೆನ್ಸ್ ಇದೆ ಅಂದರೆ 1 meter ನೀರಲ್ಲಿ ರೆಸಿಸ್ಟ್ ಮಾಡುತ್ತೆ ಅದಕ್ಕೆ ಅಂತ ನೀರಿಗೆ ಹಾಕೋಗಿ ಹೋಗ್ಬಿಡುತ್ತೆ ಸೊ 1 meter ಅಂದರೆ ನೀರು ಬಿದ್ದರೂ ಬೈ ಚಾನ್ಸ್ 1 meterಲ್ಲಿ ಇಯರ್ಬಡ್ ಏನಾಗಲ್ಲ ಸೊ ಬೋಲ್ಟ್ ಅಂತ ಬೋಟ್ ಅಲ್ಲ ಬೋಲ್ಟ್ ಅಂತ ಸೊ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಇದನ್ನು ಬೈ ಮಾಡ್ಕೋಬೋದು ಒಂದು ನೆಕ್ ಬ್ಯಾಂಡ್ ತೊಗೋಬೇಕು ಅಂತ ಒಂದು ಪ್ಲ್ಯಾನ್ ಇದ್ದರೆ
ಸೊ ಈ ಒಂದು ನೆಕ್ ಬ್ಯಾಂಡ್ ತೊಗೊಳ್ಳಿ. ಸೊ ಫಿಸಿಕಲ್ ಫೀಚರ್ಸ್ ಏನಂದರೆ ಸೈಡಲ್ಲಿ ನಿಮಗೆ ಕಂಪ್ಲೀಟ್ಲಿ ಏನಿರಲ್ಲ ಇಲ್ಲಿ, ಅಂದರೆ ರೈಟ್ ಸೈಡಲ್ಲಿ. ಆ್ಯಂಡ್ ಲೆಫ್ಟಲ್ಲಿ ನಿಮಗೆ ಇಲ್ಲಿ ವಾಲ್ಯೂಮ್ ಅಪ್ ಬಟನ್, ಡೌನ್ ಬಟನ್ ಮತ್ತು ಪಾಸ್ ಆ್ಯಂಡ್ ಪ್ಲೇ ಬಟನ್ ಇರುತ್ತೆ, ಓಕೆನಾ. ಆ್ಯಂಡ್ ಸೈಡಿಂದ ನೀವು ಇದರಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ವಯರ್ಸ್ನ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ಲಿ ವಯರ್ಸ್ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು, ಓಕೆನಾ. ಅಷ್ಟೇ ಗೈಸ್ ಈ ವಿಡಿಯೋಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.